subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೇಳೆ ಹಾಕಿದೆ ಖಡಕ್ ಟೊಮೆಟೊ ಸಾರು ಸಿಂಪಲಾಗಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ. ಅದಕ್ಕೆ ಟೊಮೆಟೊ ಎರಡು, ಹಾಗೆ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ, ಸ್ವಲ್ಪ ಇದು ಹುಣಸೆ ಹಣ್ಣು ಮತ್ತು ಜಿಂಜರು ಒಂದು ಅರ್ಧ ಇಂಚ್ ಪೀಸು, ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಹಸಿ ಮೆಣಸಿನ್ಕಾಯಿ, ಒಂದು ಟೀಸ್ಪೂನ್ ಜೀರಿಗೆ, ಮತ್ತು ಒಂದು 10-15 ಮೆಣಸಿನ ಕಾಳು, ಅದು ಮನೆಯದು ಅದರಿಂದ ಅಷ್ಟೇ ಅಷ್ಟು ಹಾಕಿದ್ದೀನಿ. ಹಾಗೆ ನೋಡಿ ಸಾಸಿವೆ, ಇದು ಸೀಸನಿಂಗ್ ಇಂಗ್ರೀಡಿಯೆಂಟ್ಸು, ನೀರುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತು ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ. ಹಾಗೆ ನೋಡಿ ಪುಡಿ, ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡೋಕ್ಕೆ ಅರಶಿನ ಪುಡಿ ಸ್ವಲ್ಪ, ಹಿಂಗು ಪುಡಿ, ಹಾಗೆ ರಸಂ ಪೌಡ್ರು 1 ಟೇಬಲ್ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಇಲ್ಲಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ಹಾಗೆ ನೋಡಿ ಎರಡು ಕಟ್ ಮಾಡಿರುವಂಥ ಟೊಮೆಟೋಸ್ನ ಬ್ಲೆಂಡರ್ ಬೌಲ್ಗೆ ಹಾಕಿ ಆಯ್ತಲ್ಲ, ಅದಕ್ಕೆ ಹಾಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು, ಮತ್ತು 1 ಇಂಚ್ ಒಂದು ಅರ್ಧ ಇಂಚ್ ಜಿಂಜರ್ ಸಾಕು, ಅರ್ಧ ಇಂಚ್ ಜಿಂಜರ್ ಹಾಕ್ಕೊಳ್ಳಿ, ಮತ್ತು 3 ಅಥವಾ 4 ಬೆಳ್ಳುಳ್ಳಿ ಪೌಡರ್ಸ್ ಹಾಕ್ಕೊಳ್ಳಿ, 10-15 ಕಪ್ಪು ಪೆಪ್ಪರ್ ಕಾರ್ನ್ ಹಾಕ್ಕೊಳ್ಳಿ. ನಾನು ಮನೆಯದು ಹಾಕಿದ್ದೀನಿ ಆರ್ಗ್ಯಾನಿಕ್ಕು, ಅದರಿಂದ ತುಂಬ ಖಾರ ಇದೆ ಅಂತ ಸ್ವಲ್ಪ ಹಾಕಿದ್ದೀನಿ. 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಟ್ಯಾಮ್ರಿಂಡ್ ಅಂದರೆ ಹುಣಸೆ ಹಣ್ಣು ಒಂಚೂರು, ಎಷ್ಟು ಬೇಕೋ ಅಷ್ಟು. ಇಷ್ಟು ಸಾರಿಗೆ ಇದು 1/2 ಲೀಟ್ರ್ ಸಾರಾಗುತ್ತೆ ನಿಮಗೆ ಇದರಲ್ಲಿ. ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನೀರಿಗೆ ಹಾಕೋಬೇಡಿ. ನೋಡಿ ಟೊಮೆಟೊ ಎಷ್ಟು ಒಳ್ಳೆಯದು ಅಂತಂದರೆ ನಮ್ಮೆಲ್ಲರೂ ಕಿಚನಲ್ಲಿ ಇದು ಯೂಸ್ ಮಾಡುವಂಥದ್ದೇ ಅಲ್ವಾ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2-3 ಟೀಸ್ಪೂನು ತುಪ್ಪನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಅದಕ್ಕೆ ನಾನು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಸಣ್ಣಗೆ ಮಿನ್ಸ್ ಮಾಡಿ ಇಟ್ಟಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ, ಚಾಪ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ಅದೆರಡು ಚೆನ್ನಾಗಿ ಫ್ರೈ ಆಗಲಿ ಒಟ್ಟಿಗೆ, ಇದು ಚಟಪಟ ಅನ್ನಬೇಕು, ಅದು ಫ್ರೈ ಆಗಬೇಕು. ಟೊಮೆಟೊ ತುಂಬ ಒಳ್ಳೆಯದು, ಇದರಲ್ಲಿ ಇದು ಆ್ಯಂಟಿ ಆಕ್ಸಿಡೆಂಟ್ ಲೈಕೋಪಿನ್ ಅಂತ ಇದೆ, ಅದು ನಮಗೆ ಹಾರ್ಟ್ ಡಿಸೀಸ್ ಆಗದೇ ಇರೋ ಹಾಗೆ ಮತ್ತು ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡುತ್ತೆ. ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಮ್ಮು, ಫಾಲೆಟು ಎಲ್ಲ ಇದೆ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರಲ್ಲ, ಈಗ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರಿಬೇಕು. ಆವಾಗ ಅದು ಹುರಿಬೇಕಾದ್ರೆ ಬೆಳ್ಳುಳ್ಳಿ ಎಲ್ಲ ಹುರಿದು ಬಂದುಬಿಡತ್ತೆ ಅದರಲ್ಲಿ. ನೋಡಿ ಇವಾಗ ಆಗ್ತಾ ಇದೆ, ಕಂಬೈನ್ ಮಾಡಿ ಈಗ ನೋಡಿ ಹುರಿದು ಬಂದುಬಿಡ್ತು, ಹೌದಾ, ಕಲರ್ ಚೇಂಜ್ ಆಗಿಬಿಡ್ತು ನೋಡಿದ್ರಲ್ಲ. ಈಗ ಅದಕ್ಕೆ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಇದ್ರದ್ದು ಟೊಮೆಟೊ ಪ್ಯೂರಿ ಮಿಕ್ಸು, ಅದನ್ನು ಹಾಕ್ಕೊಳ್ಳಿ. ಟೊಮೆಟೊ ಮಸಾಲ ಪ್ಯೂರಿ ಮಿಕ್ಸ್ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಒಂದು ಸತಿ ಅದು ಒಗ್ಗರಣೆಯಲ್ಲಿ ಕಂಬೈನ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಹಸಿ ಅಲ್ವಾ ಅದು. ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಅದೆಲ್ಲ ಅದರಲ್ಲಿ ಸೇರಿಕೊಂಡು ಪರಿಮಳಯುಕ್ತ ಆಗಲಿ. ನೋಡಿ ಕುದಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಈಗ ಅದಕ್ಕೆ ಅದರದ್ದು ಬ್ಲೆಂಡರ್ ಬೌಲಲ್ಲಿರೋ ರೆಸಿಡ್ಯೂ ತೆಗಿಬೇಕಲ್ಲ, ತಾಗಿರೋದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಕೊಟ್ಟಾದಮೇಲೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಇದು ನಾನು ಸಾಧಾರಣ ಒಂದು 1/2 ಲೀಟ್ರ್ ಆಗಿದೆ ನನಗೆ ಸಾರು, ಇದು ರಸಮು ಆಯ್ತಲ್ಲ. ಈಗ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಬೆಲ್ಲ ಆಪ್ಷನಲ್ಲಿ ಇಲ್ಲಿ ಬೇಕಾದರೆ ಹಾಕ್ಕೋಬೋದು ಸ್ವಲ್ಪ. ಹಾಗೆ ನೋಡಿ 1/6 ಟೀಸ್ಪೂನು ಅರಶಿನ ಪುಡಿ, ಆಮೇಲೆ 2 ಪಿಂಚು ಹಿಂಗು ಪೌಡ್ರು, 1 ಟೇಬಲ್ಸ್ಪೂನು ಮನೇಲಿ ಮಾಡಿರುವಂಥ ರಸಂ ಪೌಡ್ರು ಹಾಕಿದ್ದೀನಿ ನಾನು, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ತೆಳು ಮಾಡ್ಕೋಬೋದು, ಆವಾಗ ಉಪ್ಪು ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಇದೆಲ್ಲ ಬೇರೆದೆಲ್ಲ ಸಾಕಾಗುತ್ತೆ ಅದಕ್ಕೆ. ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ, ಸ್ವಲ್ಪ ತೆಳು ಆಗಲಿ ಅಂತ. ಈಗ ಚೆನ್ನಾಗಿ ಬಾಯ್ಲ್ ಮಾಡಬೇಕು, ನೊರೆ ಬರಬೇಕು ಅದಕ್ಕೆ, ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿದ್ರಲ್ಲ. ಲೋ ಫ್ಲೇಮಲ್ಲೇ ಮಾಡಿ, ಆವಾಗ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿ ಟರ್ಮ್ ಇದು ಆರೋಮೆಟಿಕ್ ಆಗಿ ತುಂಬ ಪರಿಮಳಯುಕ್ತ ಆಗುತ್ತೆ. ಇವಾಗ ಆಯಿತು ನೋಡಿದ್ರಲ್ಲ, ನೋಡಿ ಸಾರು ರೆಡಿ ಆಯ್ತು. ಇವಾಗ ರಸಮು ತುಂಬ ಚೆನ್ನಾಗಾಗತ್ತೆ ಇದು. ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ.
ಬಿಸಿ ಅನ್ನದ ಜೊತೆ ಮಾತ್ರ ಈ ಸಾರು ತುಂಬ ಚೆನ್ನಾಗಾಗತ್ತೆ. ಒಂದು ಪಾಪಡ್ ಇದ್ರೂ ಸಾಕು. ಜೊತೆಗೆ ನೋಡಿ ಇವಾಗ ಸಾರು ರೆಡಿ ಆಯಿತು ನಿಮಗೆ. ಟೊಮೆಟೊ ಸಾರು ಅನ್ನದ ಜೊತೆ ತೋರಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ ಈ ಲಿಂಕ್ನ. ಎಲ್ಲರಿಗೆ ನಮಸ್ಕಾರ.